ಎರಡು ವರ್ಷಗಳಿಂದ ಪ್ರಾಕೃತಿಕ ವಿಕೋಪಕ್ಕೆ ಕೊಡಗು ಜಿಲ್ಲೆ ತುತ್ತಾಗ್ತಲೇ ಇದೆ. ಮನೆ ಮಠಗಳನ್ನು ಕಳೆದುಕೊಂಡು ಕಣ್ಣೀರಲ್ಲೇ ಬದುಕು ಸಾಗಿಸುತ್ತಿರುವವರನ್ನ ಸರ್ಕಾರ ಇದೀಗ ನಡುನೀರಿನಲ್ಲಿ ಕೈಬಿಡ್ತಾ ಇದೆ. ಮನೆ ನಿರ್ಮಿಸುತ್ತೇವೆ ಅಂತ ಹೇಳಿದಂಥ ಸರ್ಕಾರದಿಂದ ಇನ್ನೂ ಯಾವುದೇ ಪರಿಹಾರವಿಲ್ಲ. ಸಂತ್ರಸ್ತರು ಬೀದಿಗೆ ಬೀಳುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಕೊಡಗಿನಲ್ಲಿ ಕಳೆದ ಬಾರಿ ಭೂಕುಸಿತದಿಂದ ಸಾವಿರಾರು ಮನೆಗಳು ನಿರ್ನಾಮವಾಗಿದ್ದವು. ಈ ಬಾರಿ ಪ್ರವಾಹದಿಂದ ಮತ್ತೆ ಸಾವಿರಾರು ಜನರು ಮನೆ ಮಠಗಳನ್ನ ಕಳೆದುಕೊಂಡು ಸಂತ್ರಸ್ತರಾಗಿದ್ದಾರೆ. ಕಳೆದ ಬಾರಿ ಭೂಕುಸಿತದ ವೇಳೆ ಮೈತ್ರಿ ಸರ್ಕಾರ ತಕ್ಷಣವೇ ಸಂತ್ರಸ್ತರ ನೆರವಿಗೆ ಬಂದು ಮನೆಗಳನ್ನ ನಿರ್ಮಿಸಿಕೊಡಲು ಮುಂದಾಗಿತ್ತು. ಆದರೆ ಕೆಲವೇ ತಿಂಗಳಲ್ಲಿ ರಾಜಕೀಯ ಹೈಡ್ರಾಮಾದಿಂದ ಮನೆಗಳ ನಿರ್ಮಾಣ ಕಾರ್ಯ ನೆನೆಗುದಿಗೆ ಬಿದ್ದಿತ್ತು. ಅಂದಿನಿಂದ ಜಿಲ್ಲೆಗೆ ಬರುವ ಎಲ್ಲಾ ಸಚಿವರು ಭರವಸೆಗಳನ್ನ ಮಾತ್ರ ಕೊಡುತ್ತಿದ್ದಾರೆ. ಮಡಿಕೇರಿಯಲ್ಲಾದಂಥ ಒಂದು ಪ್ರಕೃತಿ ದುರಂತಕ್ಕೆ ಯಾರ್ಯಾರು ತೊಂದರೆ ಆಗಿದ್ರೋ ಅವ್ರಿಗೆ ಈ ರೀತಿಯಾಗಿ ವಸತಿ ಕಲ್ಪಿಸ್ತಕ್ಕಂಥ ಕೆಲಸವನ್ನ ಸ್ಥಳೀಯ ಇಬ್ಬರು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಶುರುವಾಗಿದೆ. ಒಂದು ಎರಡು ಮೂರು ತಿಂಗಳಲ್ಲಿ ಇದು ಮುಗಿಸಿ ನಾವು ಅವರಿಗೆ ಪುನರ್ವಸತಿ ಕೆಲಸ ಮಾಡಿಕೊಡ್ತೇವೆ. ಎರಡು ಮೂರನೇ ತಾರೀಕು ಒಳಗಡೆ ಜಿಲ್ಲಾ ಪಂಚಾಯತಿ ಕಚೇರಿನೂ ಓಪನ್ ಆಗ್ತದೆ, ಡಿ ಡಿ ಪೈ ಕಚೇರಿನೂ ಆಗ್ತದೆ, ಮತ್ತು ಮನೆಗಳು ಹಸ್ತಾಂತರ ಆಗ್ತದೆ. ಅದಲ್ದಿರ ಬೇರೆ ಬೇರೆ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಮಾಡಿ ಮುಖ್ಯಮಂತ್ರಿಗಳನ್ನ ಕರೆಸಿ ಇಲ್ಲಿರ್ತಕ್ಕಂಥ ಈ ಜ್ವಲಂತ ಸಮಸ್ಯೆ ಏನಿದೆ ಈ ಜಮೀನು ಇದಕ್ಕೊಂದು ರೂಪ ಕೊಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಮನೆಗಳನ್ನು ಕಳೆದುಕೊಂಡವರಿಗೆ ಸರ್ಕಾರ 10 ತಿಂಗಳಲ್ಲಿ ಮನೆ ನಿರ್ಮಿಸಿ ಕೊಡ್ತೇವೆ ಎಂದಿತ್ತು. ಇದೀಗ ಒಂದು ವರ್ಷದ ಮೇಲೆ 2 ತಿಂಗಳಾದರೂ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿಲ್ಲ. ಸರ್ಕಾರ ಇದೀಗ 10 ತಿಂಗಳು ಮುಗಿದಿರೋದ್ರಿಂದ ಮನೆ ಬಾಡಿಗೆ ಹಣ ಕೊಡೋದನ್ನು ನಿಲ್ಲಿಸಿದೆ. ಸರ್ಕಾರದಿಂದ ಮನೆಗಳು ಇಲ್ಲದೆ ಬಾಡಿಗೆ ಹಣವೂ ಇಲ್ಲದೆ ಬೀದಿಗೆ ಬೀಳುವಂತಾಗಿದೆ ಸಂತ್ರಸ್ತರ ಸ್ಥಿತಿ. ಏನು ಕಳೆದ 2018 ಇಸ್ವಿಲಿ ಪ್ರಕೃತಿ ವಿಕೋಪ ಆಯಿತು, ಅಲ್ಲಿ ತುಂಬಾ ಜನ ಮನೆಯನ್ನೆಲ್ಲ ಕಳ್ಕೊಂಡ್ವಿ. ಅದ್ರ ಜೊತೆಗೆ ಈ ಸರಿನೂ ಸಹ ಮನೆಗಳನ್ನ ಕಳ್ಕೊಂಡ್ವಿ. ಅದರಲ್ಲಿ ಇಷ್ಟವರೆಗೂ ಸಹ ಯಾವುದೋ ಅವ್ರ ಸರ್ಕಾರದಿಂದ ಬಾಡಿಗೆ ಮನೆ ಅಂತೆಲ್ಲ ಕೊಟ್ಟಿದ್ರು. ಸೊ ಅದರಲ್ಲೇ ಇದ್ವಿ. ಇವತ್ತಿಗೂ ಮನೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಮನೆಗಳನ್ನ ಮಾಡಿಕೊಟ್ಟಿಲ್ಲ. ಅದಲ್ಲದೆ ಈ ತಿಂಗಳಿಂದ ಏನು ನಮಗೆ ಬಾಡಿಗೆ ಏನು ಸಹ ಕೊಡ್ತೀವಿ ಅಂತ ಹೇಳಿದ್ರು, ಆ ಬಾಡಿಗೆನೂ ಕೊಡೋದಿಲ್ಲ ಅಂತ ಸರ್ಕಾರ ಆದೇಶ ಇದು ಮಾಡಿದ್ರೆ ನಾವಿನ್ನು ಬೀದಿಗೆ ಬರ್ಬೇಕಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸಂತ್ರಸ್ತರ ನೆರವಿಗೆ ನಾವಿದ್ದೇವೆ ಎಂದಿದ್ದ ಸರ್ಕಾರ ನಾಳೆ ಮನೆ ಕೊಡ್ತೇವೆ, ನಾಡಿದ್ದು ಮನೆ ಕೊಡ್ತೇವೆ ಅಂತ ಹೇಳುತ್ತಾ ಕಾಲ ಮುಂದೂಡ್ತಿದೆ. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಕೃಷ್ಣ ಹಾಗೂ ತುಂಗಭದ್ರಾ ಎರಡೂ ನದಿಗಳು ಹರಿಯುವಂತ ರಾಯಚೂರು ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಇಲ್ಲದಂತಾಗಿದೆ. ಇಂತಹ ಅಕ್ರಮ ಮಾಡುವವರ ಎಡೆಮುರಿ ಕಟ್ಟಬೇಕಾದವರೇ ಈಗ ದಂಧೆಯಲ್ಲಿ ಭಾಗಿದಾರರಾಗಿದ್ದಾರೆ. ರಾಯಚೂರಿನಲ್ಲಿ ಒಂದೆಡೆ ಅಕ್ರಮ ಮರಳುಗಾರಿಕೆ ಜೋರಾಗಿದ್ರೆ ಇನ್ನೊಂದೆಡೆ ಪೊಲೀಸರ ಮಾಮೂಲಿ ವಸೂಲಿ ದಂಧೆ ಮಿತಿ ಮೀರಿದೆ. ಮಾಮೂಲಿ ಕೊಡಲು ತಡವಾಗಿದ್ದಕ್ಕೆ ರಾಯಚೂರಿನ ಯರಗೇರ ಠಾಣೆ ಪೊಲೀಸರು ಟ್ರ್ಯಾಕ್ಟರ್ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಪೇದೆಗಳಿಂದ ಹಿಡಿದು ಪಿಎಸ್ಐ ಸಿಪಿಐ ವರೆಗೆ ದುಡ್ಡು ಹಂಚಿಕೊಳ್ಳಲು ವಾರ ತಿಂಗಳಿಗಿಷ್ಟು ಅಂತ ಫಿಕ್ಸ್ ಮಾಡಿ ಮಾಮೂಲಿಯನ್ನ ಪೀಕುತ್ತಿದ್ದಾರೆ. ಮರಳು ಸಾಗಿಸುತ್ತಿದ್ದ ಬಾಯಿದೊಡ್ಡಿ ಗ್ರಾಮದ ಭೀಮಾಶಂಕರ ಎಂಬಾತನಿಗೆ 60,000 ರೂಪಾಯಿ ಮಾಮೂಲಿ ನೀಡುವಂತೆ ಪೊಲೀಸರು ಕಿರುಕುಳ ನೀಡಿ ಹಲ್ಲೆ ಮಾಡಿದ್ದಾರಂತೆ. ಸಿಗ್ಲಿಲ್ಲ ಸರ್, ಅದಕ್ಕೆ ಫೋನ್ ಮಾಡಿದೆ, ಸ್ಪೀಕರ್ ಫೋನ್ ಮಾಡಿದೆ ಸರ್. ಮತ್ತೆ ಅಲ್ಲಿ ಮ್ಯಾನೇಜ್ ಸಾಬ್ ಕೇಳಾಕತ್ತೆ ನಾನು ಅವ್ರಿಗೇನ್ ಹೇಳ ಅಲ್ಲೋ ನಿನ್ ಮತ್ತೆ ನಾವು ನಿನ್ ಮುಖ ನೋಡಿ ಬಿಟ್ಟಿನಿ ನಾನು. ಹೌದಲ್ಲ ಸರ್, ಮತ್ತೆ ಹಿಂಗೆ ನಾನು ಏನ್ ಮಾಡ್ಲಪ್ಪ ಅಂತೀನಿ. ಏ ನಾನು 1 ರೂಪಾಯಿ ನನ್ ಕಡಿಮೆ ತಗೋದು ಕೊಟ್ಟರೆ ಕೊಡು ಬಿಟ್ಟು ಬಿಡು, ನಾನು ಏನ್ ಮಾಡಬೇಕು ನಾನು ಮಾಡ್ಬೋದು. ಇನ್ನು ಈ ಆಡಿಯೋ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ. ಅವರೇನಾದ್ರೂ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಏನಾದ್ರೂ ಮರಳು ರೈಡ್ ಮಾಡ್ಲಿಕ್ಕೆ ಆ ವ್ಯಕ್ತಿಗಳಿಗೆ ಹೆದರಿಸಿ ಹಣ ಏನಾದರೂ ಕೊಡಿ ಅಂತ ಕೇಳಿ ಅದು ದೃಢಪಟ್ಟರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೇನೆ. ಒಟ್ಟಿನಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಕಳ್ಳರನ್ನ ಹಿಡಿಯಬೇಕಾಗಿದ್ದ ಪೊಲೀಸರೇ ದರೋಡೆಗೆ ನಿಂತಿರೋದು ವಿಪರ್ಯಾಸ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕನ್ನಡ, ರಾಯಚೂರು.